ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಕೇವಲ 3 ಸಾಮಗ್ರಿಗಳಿಂದ ಅತಿ ಸುಲಭವಾಗಿ ತಯಾರಿಸಬಹುದಾದ ರುಚಿ ರುಚಿಯಾದ ಉಂಡೆಗಳನ್ನು ಈಗ ನೋಡೋಣ. ಈಗ ಉಂಡೆ ತಯಾರಿಸಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಸ್ವಲ್ಪ ತುಪ್ಪ, ಹೆರೆದ ಅಥವಾ ಪುಡಿ ಮಾಡಿದ ಬೆಲ್ಲ, ಗೋಧಿ ಹಿಟ್ಟು. ನಾನು ಇಲ್ಲಿ 1.5 ಬಟ್ಟಲು ಗೋಧಿ ಹಿಟ್ಟು, 1.5 ಬಟ್ಟಲು ಪುಡಿ ಮಾಡಿದ ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ನೀವು ಯಾವ ಬಟ್ಟಲಿನ ಅಳತೆಯಲ್ಲಿ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿರುತ್ತೀರೋ ಅದೇ ಬಟ್ಟಲಿನ ಅಳತೆಯಲ್ಲಿ ಬೆಲ್ಲವನ್ನು ತೆಗೆದುಕೊಳ್ಳಬೇಕು. ಗೋಧಿ ಹಿಟ್ಟು ಬೆಲ್ಲ ಸಮ ಪ್ರಮಾಣದಲ್ಲಿ ಇರಬೇಕು. ಮೊದಲು ಒಂದು ಬಾಣಲೆಯಲ್ಲಿ ತುಪ್ಪವನ್ನು ಹಾಕಿ, ಅದರಲ್ಲಿ ಗೋಧಿ ಹಿಟ್ಟನ್ನು ಹಾಕಿ ಗ್ಯಾಸ್ ಮೇಲೆ ಇಟ್ಟು ಚಿಕ್ಕ ಉರಿಯಲ್ಲಿ ಹಿಟ್ಟನ್ನು ಹುರಿಯಬೇಕು. ದೊಡ್ಡ ಜ್ವಾಲೆಯಲ್ಲಿ ಹುರಿದರೆ ಹಿಟ್ಟು ಹೊತ್ತಿ ಹೋಗುವ ಸಂಭವವಿರುತ್ತದೆ. ಅದಕ್ಕೆ ಜ್ವಾಲೆಯು ಸ್ವಲ್ಪ ಕಡಿಮೆಯೇ ಇದ್ದರೆ ಒಳ್ಳೆಯದು. ಹಿಟ್ಟನ್ನು ಘಮ ಘಮ ಪರಿಮಳ ಬರುವವರೆಗೂ ನಿಧಾನವಾಗಿ ಹುರಿಯುತ್ತಾ ಹೋಗಬೇಕು. ಇದು ತುಂಬ ಪೌಷ್ಟಿಕವಾದ ಹಾಗೂ ಶಕ್ತಿಯುತವಾದ ಆಹಾರವಾಗಿದೆ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲರಿಗೂ ಇಷ್ಟವಾಗುವ ಸಿಹಿ ಪದಾರ್ಥವಾಗಿದೆ. ಹಿಟ್ಟು ಚೆನ್ನಾಗಿ ಹುರಿದ ಮೇಲೆ ಹಿಟ್ಟಿನ ಬಣ್ಣವು ಸ್ವಲ್ಪ ಬದಲಾಗಿ ಘಮ ಘಮ ಪರಿಮಳ ಬರುತ್ತದೆ. ಈಗ ನೋಡಿ, ಹಿಟ್ಟು ಚೆನ್ನಾಗಿ ಹುರಿಯಲಾಗಿದೆ, ಪರಿಮಳವೂ ಬರುತ್ತಿದೆ. ಈಗ ಹುರಿದ ಹಿಟ್ಟನ್ನು ಕೆಳಗೆ ಇಳಿಸಬೇಕು. ನಂತರ ಬೆಲ್ಲವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಹಾಗೂ 1 ಚಮಚ ತುಪ್ಪವನ್ನು ಹಾಕಿ ಒಲೆಯ ಮೇಲೆ ಕರಗಲು ಬಿಡಬೇಕು. ಈಗ ಬೆಲ್ಲವು ಕರಗಿದೆ, ಪಾಕವಾಗಿದೆ. ಪಾಕವು ತುಂಬ ಏರು ಆಗಿರಬಾರದು. ಏರು ಆದರೆ ಉಂಡೆಗಳು ಗಟ್ಟಿಯಾಗಿ ಚಿಕ್ಕ ಮಕ್ಕಳಿಗೆ ವೃದ್ಧರಿಗೆ ಉಂಡೆ ತಿನ್ನಲು ತುಂಬ ಕಷ್ಟವಾಗುತ್ತದೆ. ಅದಕ್ಕೆ ಬೆಲ್ಲವು ಕರಗಿದ ನಂತರ 2-3 ನಿಮಿಷ ಬಿಟ್ಟು ಪಾಕವನ್ನು ಈ ಹುರಿದ ಹಿಟ್ಟಿನಲ್ಲಿ ಬೆರೆಸಬೇಕು. ಬೆಲ್ಲದಲ್ಲಿರುವ ಕಸ ಕಡ್ಡಿಗಳು, ಚಿಕ್ಕ ಚಿಕ್ಕ ಕಲ್ಲುಗಳು ಇರುವುದರಿಂದ ಬೆಲ್ಲದ ಪಾಕವನ್ನು ಸೋಸಿ ಅದರಲ್ಲಿ ಹಾಕಬೇಕು. ಜರಡಿಯಲ್ಲಿ ಸೋಸುವುದರಿಂದ ಕಡ್ಡಿ, ಚಿಕ್ಕ ಚಿಕ್ಕ ಕಲ್ಲುಗಳು ಜರಡಿಯಲ್ಲಿ ಉಳಿಯುತ್ತವೆ. ಪಾಕವನ್ನು ಹಿಟ್ಟಿಗೆ ಬೆರೆಸಿದ ನಂತರ ಚೆನ್ನಾಗಿ ಕಲಿಸುತ್ತಾ ಇರಬೇಕು. ಹಿಟ್ಟು ಗಟ್ಟಿಯಾಗುತ್ತಾ ಬರುತ್ತದೆ ಹಾಗೂ ಈ ರೀತಿ ಮೆತ್ತಗೆ ಆಗುತ್ತದೆ. ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿ ಇಡಬೇಕು. ನೋಡಿ, ಉಂಡೆಗಳು ಎಷ್ಟು ಮೆತ್ತಗಾಗಿವೆ. ಈ ಉಂಡೆಗಳು ಬಹಳ ದಿನಗಳವರೆಗೆ ಇಟ್ಟರೂ ಕೆಡುವುದಿಲ್ಲ. ಬಂಧುಗಳೇ, ನೀವೂ ಸಹ ಒಂದು ಸಲ ಪ್ರಯತ್ನ ಮಾಡಿ ಈ ಪದಾರ್ಥವನ್ನು ಮಾಡಿ ನೋಡಿ.